ಸ್ನೇಹಿತರೆ, ನಾನು ಶಂಕರ್, ಸಾಧನಾ ಶಂಕರ್ ಅಕಾಡೆಮಿ, ಶಿಕಾರಿಪುರ. ಸೊ ಸ್ನೇಹಿತರೆ, ಇವತ್ತು ನಾನು ನೋಬೆಲ್ ಪ್ರೈಸಸ್ 2019 ಯಾರ್ಯಾರು ನೋಬೆಲ್ ಪಾರಿತೋಷಕಗಳನ್ನು ಪಡ್ಕೊಂಡ್ರು ಅವರನ್ನು ನಾವು ಹೇಗೆ ಈಸಿಯಾಗಿ ನೆನಪಲ್ಲಿ ಇಟ್ಕೋಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ಚರ್ಚೆ ಮಾಡೋ ಮುಂಚೆ ಈ ನೋಬೆಲ್ ಅಂತಕ್ಕಂಥ ಅವಾರ್ಡ್ ಹೇಗೆ ಹುಟ್ಕೊಳ್ತು ಈ ಭೂಮಿ ಮೇಲೆ, ಅದು ಸ್ವೀಡನ್ ದೇಶದ ಸ್ಟಾಕ್ ಹೋಮ್ನಲ್ಲಿ 11/10/1833 ಆಲ್ಫ್ರೆಡ್ ನೋಬೆಲ್ನ ಜನನ ಆಗುತ್ತೆ. ಸ್ನೇಹಿತರೆ, ಈ ಆಲ್ಫ್ರೆಡ್ ನೋಬೆಲ್ ಒಬ್ಬ ಬ್ಯೂಟಿಫುಲ್ ರಾಸಾಯನಶಾಸ್ತ್ರಜ್ಞ, ಒಬ್ಬ ಬ್ಯೂಟಿಫುಲ್ ಇಂಜಿನಿಯರ್, ಒಬ್ಬ ಬ್ಯೂಟಿಫುಲ್ ಸಂಶೋಧಕ ಆಗಿರುತ್ತೆ. ಸೊ ಇವನ ಸಂಶೋಧನೆಯಿಂದ 1866 ಜಿಲಾಟಿನ್ ಆವಿಷ್ಕಾರ ಆಗತ್ತೆ, 1875 ಡೈನಾಮೈಟ್ ಆವಿಷ್ಕಾರ ಆಗತ್ತೆ. ಈ ಡೈನಾಮೈಟ್ ನಮ್ಮ ನೋಬೆಲ್ ಬ್ಲಾಸ್ಟಿಂಗ್ ಪೌಡರ್ ಅಂತಕ್ಕಂತಹ ಒಂದು ಬ್ಯೂಟಿಫುಲ್ ನೇಮಿಂದ ಸೊ ಅತಿ ಹೆಚ್ಚು ಮಾರಾಟ ಆಗತ್ತೆ. ಇದರಿಂದ ಅತಿ ಹೆಚ್ಚು ದುಡ್ಡನ್ನು ಕೂಡ ನಮ್ಮ ನೋಬೆಲ್ ಗಳಿಸ್ತಾನೆ. ಎಷ್ಟು ದುಡ್ಡು ಅಂದರೆ 31 ಮಿಲಿಯನ್ ಕ್ರೋನರ್ ದುಡ್ಡುಗಳನ್ನು ನಮ್ಮ ನೋಬೆಲ್ ಗಳಿಸ್ತಾನೆ. ಸ್ನೇಹಿತರೆ, ಸೊ ಗಳಿಸ್ತಾನೆ, ಖುಷಿಯಾಗಿರ್ತಾನೆ. ಪ್ರಾರಂಭದಲ್ಲಿ ಇದು ಒಳ್ಳೆಯದಕ್ಕೆ ಬಳಕೆ ಆಗ್ತಾ ಇರತ್ತೆ. ಬರ್ತಾ ಬರ್ತಾ ಸೊ ಇದು ಯುದ್ಧಗಳಲ್ಲಿ ಬಳಕೆ ಆಗತ್ತೆ. ಒಂದು ದೇಶದವರು ಇನ್ನೊಂದು ದೇಶದ ಜನರ ಪ್ರಾಣವನ್ನು ತೆಗಿಲಿಕ್ಕೆ ಬಳಕೆ ಮಾಡ್ತಾರೆ. ಈ ಥರ ಒಳ್ಳೆದಕ್ಕಿಂತ ಕೆಟ್ಟದಕ್ಕೆ ಹೆಚ್ಚು ಈ ನಮ್ಮ ಡೈನಾಮೈಟ್ ಬಳಕೆ ಆಗಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಯಾವಾಗ ಸ್ಟಾರ್ಟ್ ಆಯಿತು, ಜನರಿಗೆ ನಮ್ಮ ನೋಬೆಲ್ನ ಮೇಲೆ ಸೊ ಅತಿಯಾಗಿರ್ತಕ್ಕಂಥ ಕೆಟ್ಟ ಭಾವನೆಗಳು ಬರುತ್ತೆ. ಸೊ ಆ ಕೆಟ್ಟ ಭಾವನೆಗಳಿಗೆ ಒಂದು ಉದಾಹರಣೆ, ಒಂದು ಸಾರಿ ನಮ್ಮ ನೋಬೆಲ್ನ ಸಹೋದರ ಸಾಯ್ತಾನೆ. ಸ್ನೇಹಿತರೆ, ಆ ಸತ್ತಾಗ ನೋಬೆಲ್ಲೇ ಸತ್ತ, ನಮ್ಮ ಆಲ್ಫ್ರೆಡ್ ನೋಬೆಲ್ಲೇ ಸತ್ತು ಹೋಗಿದ್ದಾನೆ ಅಂತ ಹೇಳಿ ಫ್ರೆಂಚ್ ಪತ್ರಿಕೆಗಳಲ್ಲಿ ಸಾವಿನ ದಲ್ಲಾಳಿಯ ಸಾವು ಅಂತಕ್ಕಂಥ ಹೆಡ್ಲೈನ್ ಅಡಿಯಲ್ಲಿ ಇವನನ್ನು ತುಂಬ ಬೇಜಾರು ಆಗುವ ಹಾಗೆ ಲೇಖನಗಳನ್ನು ಬರೆದಿರ್ತಾರೆ. ಸೊ ಆ ಲೇಖನಗಳನ್ನು ಓದಿರ್ತಕ್ಕಂಥ ಆಲ್ಫ್ರೆಡ್ ನೋಬೆಲ್ಗೆ ತುಂಬ ದುಃಖ ಆಗತ್ತೆ. ದುಃಖ ಆಗಿ, ನಾನು ಇಷ್ಟೆಲ್ಲ ಹಣ ಯಾಕೆ ಮಾಡಬೇಕಾಗಿತ್ತು, ಸೊ ನಾನು ಇದನ್ನು ಯಾಕೆ ಕಂಡುಹಿಡಬೇಕಾಗಿತ್ತು, ಇವೆಲ್ಲ ಯೋಚನೆಗಳು ಬಂದು ಅಲ್ಲಿ ಬಂದಿರತಕ್ಕಂತಹ ದುಡ್ಡನ್ನು 1895 ಉಯಿಲನ್ನು ಬರೀತಾನೆ. ಸ್ನೇಹಿತರೆ, 1891 ಒಂದು ಉಯಿಲನ್ನು ಬರೀತಾನೆ. ಆ ಉಯಿಲಲ್ಲಿ ಈ ಜಗತ್ತಲ್ಲಿ ಯಾರು ಶಾಂತಿಗಾಗಿ ಹೆಚ್ಚು ಕೆಲಸವನ್ನು ಮಾಡ್ತಾರೋ ಅವರಿಗೆ ಹಂತ ಹಂತವಾಗಿ ಈ ದುಡ್ಡು ಅವರಿಗೆ ಸೇರಬೇಕು ಅಂತ ಒಂದು ಬ್ಯೂಟಿಫುಲ್ ಕನಸಿಂದ ಒಂದು ಉಯಿಲನ್ನು ಬರೀತಾನೆ. ನೆಕ್ಸ್ಟ್ 10/12/1896 ಪ್ಯಾರಲಿಸಿಸ್ ಅಟ್ಯಾಕ್ ಆಗತ್ತೆ. ಪ್ಯಾರಲಿಸಿಸ್ ಅಟ್ಯಾಕ್ ಆಗಿ ದಟ್ ಈಸ್ ಸ್ಯಾನ್ ರೋಮಲ್ಲಿ ನಮ್ಮ ನೋಬೆಲ್ ತನ್ನ ಪ್ರಾಣವನ್ನು ತ್ಯಜಿಸ್ತಾನೆ. ನೆಕ್ಸ್ಟ್ 29/8/1900 ನೋಬೆಲ್ ಫೌಂಡೇಶನ್ ಪ್ರಾರಂಭವಾಗತ್ತೆ. ನೆಕ್ಸ್ಟ್ ಏನಮ್ಮ, 10/12/1896 ನೋಬೆಲ್ ಸತ್ತಿದ್ನಲ್ಲ, ಅವನ ಒಂದು ತಿಥಿಯ ದಿವಸ 10/12/1901 ನೋಬೆಲ್ ಪಾರಿತೋಷಕವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಾರಂಭದಲ್ಲಿ 5 ಕ್ಷೇತ್ರಗಳಿಗೆ ನೋಬೆಲ್ ಪಾರಿತೋಷಕವನ್ನು ಕೊಡ್ತಾರೆ. ನೆಕ್ಸ್ಟ್ 1969 ಮತ್ತೊಂದು ಕ್ಷೇತ್ರ ಸೇರ್ಕೊಳ್ಳುತ್ತೆ, ದಟ್ ಈಸ್ ಎಕನಾಮಿಕ್ಸ್ ಅಂತಕ್ಕಂತಹ ಕ್ಷೇತ್ರ ಸೇರ್ಕೊಳ್ಳುತ್ತೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಈಗ ನೋಬೆಲ್ ಪಾರಿತೋಷಕ ಎಷ್ಟು ಕ್ಷೇತ್ರಗಳಿಗೆ ಕೊಡ್ತಾರೆ ಅಂದರೆ 6 ಕ್ಷೇತ್ರಗಳಿಗೆ ಕೊಡ್ತಾರೆ. ಈ 6 ಕ್ಷೇತ್ರಗಳಲ್ಲಿ ಏನು ನೋಬೆಲ್ ಪಾರಿತೋಷಕವನ್ನು ಪಡ್ಕೊಂಡಿದ್ದಾರೆ ಅಂಥ ಮಹನೀಯರ ಬಗ್ಗೆ ನಾವು ಇವಾಗ ಬ್ಯೂಟಿಫುಲ್ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ, ಸೊ ನಮ್ಮ ಸಾಧನಾ ಶಂಕರ್ ಅಕಾಡೆಮಿಗೆ ತಾವು ಸಬ್ಸ್ಕ್ರೈಬ್ ಆಗಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಸಿ. ಸ್ನೇಹಿತರೆ, ನಿಮಗೇನು ಬೇಕು ಎಲ್ಲ ಮಾಹಿತಿಗಳನ್ನು ನಾವು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ಸೊ ಸಬ್ಸ್ಕ್ರೈಬ್ ಮಾಡಿಸಿ. ಜಸ್ಟ್ 2019 ನೋಬೆಲ್ ಪ್ರಶಸ್ತಿಗಳು ಟ್ರಿಕ್ಸ್, ದಟ್ ಇಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸಮಯ ಕೈಲಿ ರ್ಯಾಟ್ ಔಷಧಿ, ಸಮಯ ಕೈಲಿ ರ್ಯಾಟ್ ಔಷಧಿ. ಸೊ ಸ್ನೇಹಿತರೆ ನೋಡಿ, ನಮ್ಮ 7ನೇ ತಾರೀಕು ಕೊಟ್ಟಿರ್ತಕ್ಕಂತಹ ಪ್ರೈಜು, 8ನೇ ತಾರೀಕು ಕೊಟ್ಟಿರ್ತಕ್ಕಂಥ ಪ್ರೈಜು, 9ನೇ ತಾರೀಕು ಕೊಟ್ಟಿರ್ತಕ್ಕಂಥ ಪ್ರೈಜ್, 10ನೇ ತಾರೀಕು ಕೊಟ್ಟಿರ್ತಕ್ಕಂಥ ಪ್ರೈಜ್, 11ನೇ ತಾರೀಕು ಕೊಟ್ಟಿರ್ತಕ್ಕಂಥ ಪ್ರೈಜ್, 14ನೇ ತಾರೀಕು ಕೊಟ್ಟಿರ್ತಕ್ಕಂತಹ ಪ್ರೈಸಸ್ಗಳು ಸ್ನೇಹಿತರೆ, ಇದನ್ನು ಆರ್ಡರ್ ವೈಸಲ್ಲಿ ಹಾಕಿದ್ದೀನಿ ನಾನು. ಈ ಕೋಡ್ಗಳನ್ನು ನೋಡ್ಕೊಳ್ಳಿ. ಸಮಯ ಕೈಲಿ ರ್ಯಾಟ್ ಔಷಧಿ, ಸಮಯ ಕೈಲಿ ಇಲಿ ಔಷಧಿ ಇದೆಯಂತೆ. PM ಕಿಲೋಸ್, ವಿಶ್ವದ ಭೂಮಿಯ ಮೇಲೆ PM ಕಿಲೋಸ್ ನಿಂತಿದ್ದಾನೆ. ನೆಕ್ಸ್ಟ್ ಬ್ಯೂಟಿಫುಲ್, ನಮ್ಮ ಯು ವಿ ಗುಡ್ ಬ್ಯಾಟ್ಸ್ಮ್ಯಾನ್. ನೆಕ್ಸ್ಟ್ ಟೋಕಾರ್ಜುಕ್ ಕೈಯಿಂದ ಭಾಷಾ ಚತುರ್ಥಿಯ ಸಾಹಿತ್ಯವನ್ನು ಬರೆದಳು. ಟೋಕಾರ್ಜುಕ್ ಕೈಯಿಂದ ಮೀನ್ಸ್ ಹ್ಯಾಂಡ್ ಕೆ, ದಟ್ ಇಸ್ ಭಾಷಾ ಚತುರ್ಥಿಯ ಸಾಹಿತ್ಯ. PA ಅಹಮದ್, ಪೀಸ್, ದಟ್ ಇಸ್ ಅಬಿ ಅಹಮದ್. ಬಡತನದಲ್ಲಿಯೂ ಕೂಡ
ಪವರ್ಟಿ, ಬಡತನದಲ್ಲಿಯೂ ಕೂಡ ಡುಫ್ಲೋ ಬಕ್ರಿ ಹಬ್ಬ ಮಾಡಿದ. ಬಡತನದಲ್ಲಿಯೂ ಕೂಡ ಡುಫ್ಲೋ ಬಕ್ರಿ ಹಬ್ಬ ಮಾಡಿದ. ಸ್ನೇಹಿತರೆ, ಬಡತನ ಅಂದರೆ ಗೊತ್ತಾಗ್ತದೆ ನಿಮಗೆ, ಎಕನಾಮಿಕ್ಸ್, ಪೀಸ್, ಶಾಂತಿ, ನೆಕ್ಸ್ಟ್ ಭಾಷಾ, ದಟ್ ಇಸ್ ಲಾಂಗ್ ಸಾಹಿತ್ಯ, ನೆಕ್ಸ್ಟ್ ಯು ವಿ ಗುಡ್ ಬ್ಯಾಟ್ಸ್ಮ್ಯಾನ್ ಕೆಮಿಸ್ಟ್ರಿ, ನೆಕ್ಸ್ಟ್ ವಿಶ್ವ ದಟ್ ಇಸ್ ಫಿಸಿಕ್ಸ್, ಔಷಧಿ ದಟ್ ಇಸ್ ದ ಬಯೋಲಾಜಿ, ರ್ಯಾಟ್, ನೀವು ರ್ಯಾಟ್ ಅಂದ್ರೆ ಬಯೋಲಜಿ ಗೊತ್ತಾಗ್ಬಿಡತ್ತೆ. ಈ ಆರು ಕ್ಷೇತ್ರಗಳಿಗೆ ಏನು ನೊಬೆಲ್ ಪಾರಿತೋಷಕ ಸಿಕ್ತು, ಇವುಗಳ ಸಂಪೂರ್ಣ ಮಾಹಿತಿ ಹೇಗೆ ನಾವು ಶಾರ್ಟ್ಕಟ್ ಅಲ್ಲಿ ಇಟ್ಕೋಬಹುದು ಅಂತಕ್ಕಂಥದ್ದನ್ನ ನಾನೀಗ ಬಿಡಿಸ್ತಾ ಬಿಡಿಸ್ತಾ ಹೇಳ್ತೀನಿ ಸ್ನೇಹಿತರೆ. ಸೊ ಫಸ್ಟ್, 2019 ಮೆಡಿಕಲ್ ಅಂದ್ರೆ ವೈದ್ಯಕೀಯ ವಿಭಾಗದ ನೊಬೆಲ್ ಪ್ರಶಸ್ತಿ, ಸಮಿ ಕೈಲಿ ರ್ಯಾಟ್. ಸೊ ಸ್ನೇಹಿತರೆ, ಕ್ಯಾನ್ಸರ್ ಚಿಕಿತ್ಸೆಗೆ ನೆರವಾಗಬಲ್ಲ ವಿಶಿಷ್ಟ ಸಂಶೋಧನೆಗಾಗಿ ಏನ ಮೆಡಿಸಿನ್ ಅನ್ನು ಕಂಡುಹಿಡಿದ್ರು, ಅದರ ಒಂದು ನೆನಪಿಗಾಗಿ ಸಮಿ ಕೈಲಿ ರ್ಯಾಟ್ ಅಂತಕ್ಕಂತಹ ಮೂರು ವ್ಯಕ್ತಿಗಳಿಗೆ ನೊಬೆಲ್ ಪಾರಿತೋಷಕ ಬರುತ್ತೆ ಸ್ನೇಹಿತರೆ. ಆದರೆ ಇಲ್ಲಿ ಸಮಿ ಆರ್ ಸಮೆ ಅಂದ್ರೆ ಯಾರು, ಕೈಲಿ ಕೇಲಿ ಅಂದ್ರೆ ಯಾರು, ರ್ಯಾಟ್ ಅಂದ್ರೆ ಯಾರು? ಸಿಂಪಲ್, ಸಮೆ ಅಂದ್ರೆ ಗ್ರೆಗ್ ಸಮೆಂಜಾ ಅಮೆರಿಕ, ವಿಲಿಯಂ ಕೇಲಿ ಕೇಲಿನ್, ವಿಲಿಯಂ ಕೇಲಿನ್ ಅಮೆರಿಕ, ಪೀಟರ್ ರ್ಯಾಟ್ ಕ್ಲಿಪ್. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಸಮೆಂಜಾ ಕೇಲಿನ್ ರ್ಯಾಟ್ ಕ್ಲಿಪ್, ಸಮಿ ಕೇಲಿ ರ್ಯಾಟ್ ನೆನ್ಪಿಟ್ಕೊಂಡ್ರೆ, ಸಮಿ ಕೇಲಿ ರ್ಯಾಟ್ ಔಷಧಿ, ಔಷಧಿ ವಿಭಾಗಕ್ಕೆ ಸಮೆಂಜಾ ಕೇಲಿನ್ ರ್ಯಾಟ್ ಅಂತಕ್ಕಂಥವರಿಗೆ ನೊಬೆಲ್ ಪಾರಿತೋಷಕ ಸಿಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಎಂಟ್ರಿ ಆಗೋಣ, ದಟ್ ಇಸ್ ಫಿಸಿಕ್ಸ್. ಸೊ ನಮ್ಮ ವಿಶ್ವದ ಭೂಮಿಯ ಮೇಲೆ PM ಕ್ಯುಲೋಸ್, ವಿಶ್ವದ ಭೂಮಿಯ ಮೇಲೆ. ಸೊ ಸ್ನೇಹಿತರೆ, ಈ ವಿಶ್ವದ ಸೃಷ್ಟಿ ಹೇಗಾಯಿತು, ಆ ವಿಶ್ವದ ಸೃಷ್ಟಿಯಲ್ಲಿ ಭೂಮಿಯ ಸ್ಥಾನ, ಭೂಮಿ ತನ್ನ ಸ್ಥಾನವನ್ನು ಹೇಗೆ ಪಡ್ಕೊಳ್ತಾ ಬಂತು, ಆ ಕಂಪ್ಲೀಟ್ ರಹಸ್ಯವನ್ನು ಕುರಿತಿರ್ತಕ್ಕಂಥ ಮಾಹಿತಿಗಾಗಿ ಮೂರು ಜನರಿಗೆ ನಮ್ಮ ಭೌತಶಾಸ್ತ್ರದಲ್ಲಿ ನೊಬೆಲ್ ಪಾರಿತೋಷಕ ಸಿಗತ್ತೆ. ಒಬ್ಬನ ಪಿ, ಇನ್ನೊಬ್ಬ ಎಂ, ಇನ್ನೊಬ್ಬ ಕ್ಯುಲೋಸ್, ದಟ್ ಇಸ್ ಪಿಬೆಲ್ಸ್ ಮೇಯರ್ ಕ್ಯುಲೋಸ್. ಹಾಗಾದ್ರೆ PM ಕ್ಯುಲೋಸ್ ಅಂತ, ವಿಶ್ವದ ಭೂಮಿಯ ಮೇಲೆ PM ಕ್ಯುಲೋಸ್ ಅಂತ ನೆನ್ಪಿಟ್ಕೊಳ್ಳಿ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆನೂ ಬಂದಿರ್ತದೆ, ಉತ್ತರನೂ ಬಂದಿರ್ತದೆ. ಶಂಕರ್ ಸರ್ ಸಣ್ಣ ಟ್ರಿಕ್ಸ್ ಅನ್ನ ತಲೆ ಇಟ್ಕೊಳ್ಳಿ, ನಿಮಗೆ ಅಲ್ಲಿ ಆನ್ಸರ್ ಬರುತ್ತೆ ಅಂತ ಹೇಳ್ತಾ. ಇಲ್ಲಿ PM ಕ್ಯುಲೋಸ್ ಯಾರು? ಪಿಬೆಲ್ಸ್ ಕೆನಡಾದನು, ಮೇಯರ್ ಅಂಡ್ ಕ್ಯುಲೋಸ್. ಸೊ ಸ್ನೇಹಿತರೆ, ಪಿಬೆಲ್ಸ್ ಮೇಯರ್ ಕ್ಯುಲೋಸ್ ಇವರು ಮೂರು ಜನನು ಅಸ್ಟ್ರೋನಮಿಗಳು. ಈ ಅಸ್ಟ್ರೋನಮಿಗಳು ನಮ್ಮ ವಿಶ್ವದಲ್ಲಿ ಭೂಮಿಯ ಸ್ಥಾನ, ಅದರ ಬಗ್ಗೆ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಮಾಹಿತಿಗಾಗಿ ಇವರಿಗೆ ನೊಬೆಲ್ ಪಾರಿತೋಷಕ ಸಿಗತ್ತೆ. ನೆನ್ಪಿಟ್ಕೊಳ್ಳಿ, ಇಲ್ಲೆಲ್ಲ ಯೆಲ್ಲೋ ಕಲರ್ ಕೊಟ್ಟಿದ್ದೀನಿ, PM ಕ್ಯುಲೋಸ್ ದಟ್ ಇಸ್ ಫಿಸಿಕ್ಸ್. ವಿಶ್ವದ ಭೂಮಿಯ ಮೇಲೆ PM ಕ್ಯುಲೋಸ್ ನಿಂತಿದ್ದಾನೆ. ಕಲ್ಪನೆ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಲರ್ನಿಂಗ್ ಇಸ್ ದ ಬೆಸ್ಟ್ ಲರ್ನಿಂಗ್ ಅಂತ ಹೇಳ್ತಾ ನಮ್ಮ 2019 ರಾಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ಸೊ ನಮಗೆಲ್ಲರಿಗೂ ಗೊತ್ತು. ಸೊ ಏನು ಗೊತ್ತು? ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವಿ, ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದೀವಿ, ಟ್ಯಾಬ್ಲೆಟ್ ಯೂಸ್ ಮಾಡ್ತಿದ್ದೀವಿ, ಅವೆಲ್ಲ ಯಾವುದರಿಂದ ಯೂಸ್ ಮಾಡ್ತಿದ್ದೀವಿ? ವಿದ್ಯುತ್ತಿಂದ ಯೂಸ್ ಮಾಡ್ತಿದ್ದೀವಿ. ಹಾಗಾದ್ರೆ ಆ ವಿದ್ಯುತ್ತನ್ನು ಒಳಗಡೆ ಸ್ಟಾಕ್ ಮಾಡ್ಕೊಳ್ತಾ ಇರೋದು ಯಾವುದು? ಒಳಗಡೆ ಒಂದು ಬ್ಯಾಟ್ರಿ ಇದೆ. ಆ ಬ್ಯಾಟ್ರಿಯಿಂದ ಯಾವ ಆ ಬ್ಯಾಟ್ರಿಯನ್ನು ಕಂಡುಹಿಡಿದವರು ಯಾರು? ಆ ಬ್ಯಾಟ್ರಿ ಯಾವ್ದರಿಂದ ಮಾಡಿದ್ದಾರೆ? ಸೊ ಸ್ನೇಹಿತರೆ, ಲೀಥಿಯಂಯಿಂದ ಮಾಡಿರ್ತಕ್ಕಂಥ ಬ್ಯಾಟರಿ, ದಟ್ ಇಸ್ ಲೀಥಿಯಂ ಅಯಾನ್ ಬ್ಯಾಟರಿಗಳ ಸಂಪೂರ್ಣ ಅಭಿವೃದ್ಧಿಗಾಗಿ, ಸಂಪೂರ್ಣ ಅಭಿವೃದ್ಧಿಗಾಗಿ. ಸೊ ಸ್ನೇಹಿತರೆ, ಪ್ರಾರಂಭದಲ್ಲಿ ಇಂಧನದ ಸಮಸ್ಯೆ ಆಗತ್ತೆ. ಇಂಧನದ ಸಮಸ್ಯೆ ಆದಾಗ ನಮ್ಮ ವಿಟ್ಟಿಂಗ್ಯಾಮ್ ಅಂತಕ್ಕಂಥವನು ಈ ಬ್ಯಾಟರಿಯ ಆವಿಷ್ಕಾರ ಮಾಡ್ತಾನೆ. ನೆಕ್ಸ್ಟ್ ನಮ್ಮ ಗುಡೆನಾಫ್ ಅಂತಕ್ಕಂಥವನು ಇದರ ಬ್ಯಾಟರಿಯ ಸಾಮರ್ಥ್ಯವನ್ನು 4 ವ್ಯಾಟ್ಗೆ ಹೆಚ್ಚಿಸ್ತಾನೆ. ನೆಕ್ಸ್ಟ್ ಜಪಾನ್ನ ಯುಶಿನೋ ಇದನ್ನಲ್ಲ, ಯುಶಿನೋ ಇದನ್ನು ಪಬ್ಲಿಕ್ಕಿಗೆ, ಮಾರ್ಕೆಟಿಗೆ ಬಿಡಲಿಕ್ಕೆ ಅದಕ್ಕೆ ಏನು ಬೇಕೋ ಆ ಎಲ್ಲ ಡಿಸೈನ್ಗಳನ್ನು ಮಾಡ್ತಾನೆ. ಸೊ ಒಟ್ಟಾರೆಯಾಗಿ ನಮ್ಮ ಕೆಮಿಸ್ಟ್ರಿಯ ನೊಬೆಲ್ ಯು ವಿ ಗುಡ್ ಬ್ಯಾಟ್ಸ್ಮ್ಯಾನ್, ನೆನ್ಪಿಟ್ಕೊಳ್ಳಿ, ಯು ವಿ ಗುಡ್ ಬ್ಯಾಟ್ಸ್ಮ್ಯಾನ್, ಯು ಯುಶಿನೋ, ವಿ ವಿಟ್ಟಿಂಗ್ಹ್ಯಾಮ್, ಗುಡ್ ಎನಾಫ್ ಬ್ಯಾಟ್ ಅಂದರೆ ದಟ್ ಇಸ್ ಲೀಥಿಯಂ ಅಯಾನ್ ಬ್ಯಾಟರಿ, ಯು ವಿ ಗುಡ್ ಬ್ಯಾಟ್ಸ್ಮ್ಯಾನ್. ಸರ್ ಸರ್ ಸರ್, ಬ್ಯಾಟ್ಸ್ಮ್ಯಾನ್ ಯು ವಿ ಗುಡ್ ಅಥವಾ ಯು ವಿ ಗುಡ್ ಬ್ಯಾಟ್ಸ್ಮ್ಯಾನ್ ಅಥವಾ ಬ್ಯಾಟ್ಸ್ಮ್ಯಾನ್ ಗುಡ್ ಏನಾರೆ ಮಾಡ್ಕೊಳ್ಳಿ, ಯು ವಿ ಗುಡ್ ಬ್ಯಾಟ್ಸ್ಮ್ಯಾನ್ ಕೆಮಿಸ್ಟ್ರಿ ನೋಬಾಲ್ ಫಿನಿಶ್ ಅಂತ ಹೇಳ್ತಾ ನಮ್ಮ ದಟ್ ಇಸ್ ಯುಶಿನೋ ಅಂಡ್ ವಿಟ್ಟಿಂಗ್ ಸ್ಟ್ಯಾನ್ಲಿ ವಿಟ್ಟಿಂಗ್ಹ್ಯಾಮ್ ಅಂಡ್ ಗುಡ್ ಎನಾಫ್. ಸೊ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಯುಶಿನೋ ವಿಟ್ಟಿಂಗ್ಹ್ಯಾಮ್ ಅಂಡ್ ಗುಡ್ ಎನಾಫ್. ಸೊ ಯುಶಿನೋ ನಮ್ಮ ಮಾರ್ಕೆಟಿಗೆ ಬ್ಯಾಟ್ರಿ ಬರಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ವಿಜ್ಞಾನಿ, ಫಸ್ಟ್ ಕಂಡುಹಿಡಿದನು ದಟ್ ಇಸ್ ವಿಟ್ಟಿಂಗ್ಹ್ಯಾಮ್, ಅದರ ಕೆಪಾಸಿಟಿಯನ್ನು ಜಾಸ್ತಿ ಮಾಡಿದನು ಗುಡ್ ಎನಾಫ್. ಸೊ ನೆನಪಿನಿಟ್ಕೊಳ್ಳಿ, ಯು ವಿ ಗುಡ್ ಬ್ಯಾಟ್. ಸೊ ನೆಕ್ಸ್ಟ್ 2019 ಸಾಹಿತ್ಯ ನೊಬೆಲ್ ಪ್ರಶಸ್ತಿ. ಸರ್ ಹಾಗಾದ್ರೆ 2019 ಅಂತ 2018 ಯಾಕೆ ಹಾಕ್ಕೊಂಡಿರಿ? ಸೊ ಸ್ನೇಹಿತರೆ, 2018 ಸಾಹಿತ್ಯವನ್ನು ಕೂಡ ಇದೇ ವರ್ಷ ಕೊಟ್ಟಿದ್ದಿರೋದ್ರಿಂದ 2018 ಸಾಹಿತ್ಯ ಟೋಕಾರ್ ಝಕ್ಕಿಗೆ ಕೊಡ್ತಾರೆ ಸ್ನೇಹಿತರೆ.
ಟೋಕಾರ್ ಜಕ್ 2019 ಸಾಹಿತ್ಯ ಹ್ಯಾಂಡ್ ಕೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಹ್ಯಾಂಡ್ ಕೆಯ ಲಿಂಗ್ವಿಸ್ಟಿಕ್ ಲ್ಯಾಂಗ್ವೇಜ್ ದ ಅವನು ಬರೀತಕ್ಕಂಥ ಸಾಹಿತ್ಯಕ್ಕೆ ಒನ್ ಆಫ್ ದ ಬ್ಯೂಟಿಫುಲ್ ಆಗಿ ನೋಬೆಲ್ ಪಾರಿತೋಷಕ ಸಿಗುತ್ತೆ, ದಟ್ ಇಸ್ ಹ್ಯಾಂಡ್ ಕೆ. ಹಾಗಾದ್ರೆ 2019 ಹ್ಯಾಂಡ್ ಕೆ, 2018 2019 ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ದಟ್ ಇಸ್ ಟುಕಾರ್ ಜುಕ್. ಇವರಿಗೆ ಸಾಹಿತ್ಯ ವಿಭಾಗದಲ್ಲಿ ನಮಗೆ ನೋಬೆಲ್ ಪಾರಿತೋಷಕ ಸಿಗತ್ತೆ. ದಟ್ ಇಸ್ ಟುಕಾರ್ ಜುಕ್ ಹ್ಯಾಂಡ್ ಕೆ ಇಂದ ಭಾಷಾ ಚತುರ್ಥಿಯ ಸಾಹಿತ್ಯ. ಟುಕಾರ್ ಜುಕ್ ಹ್ಯಾಂಡ್ ಕೆ ಕೈಯಿಂದ ಭಾಷಾ ಚತುರ್ಥಿಯ ಸಾಹಿತ್ಯವನ್ನು ಬರೆದನು. ಬ್ಯೂಟಿಫುಲ್ ಆಗಿ ನೆನ್ಪಿಟ್ಕೊಳ್ಳಿ. ನಮ್ಮ ಟುಕಾರ್ ಜುಕ್ ಓಲ್ಗಾ ಟುಕಾರ್ ಜುಕ್ ಇವರೊಬ್ಬ ಕೃತಿಯನ್ನು ಬರೆದಿದ್ದಾರೆ. ದಟ್ ಇಸ್ ಜುಕ್ ಜುಕ್ ಬೋ ಜುಕ್ ಜುಕ್ ಇದೆಯಲ್ಲ ನೆನ್ಪಿಟ್ಕೊಂಡ್ರೆ ಜುಕ್ ಬೋವೆ ಟುಕಾರ್ ಜುಕ್ ಬರೆದಿರತಕ್ಕಂತಹ ಕೃತಿ. ನಮ್ಮ ಪೀಟರ್ ಹ್ಯಾಂಡ್ ಕೆ ಉತ್ತಮ ನಾಟಕಕಾರ ಅಂಡ್ ಭಾಷಾ ಚತುರ ಸ್ನೇಹಿತರೆ, ಇದು ಸ್ವಲ್ಪ ನೆನಪಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ 2019 ನೋಬೆಲ್ ಶಾಂತಿ ಪ್ರಶಸ್ತಿ. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಶಾಂತಿ ಪೀಸ್ ಪಿ ಎ ಅಹಮದ್ ಪಿ ಅಬಿ ಅಹಮದ್ ಅಂತ ಪಿ ಎ ಅಹಮದ್. ಅವರ ಪೀಸ್ಗೆ ಯಾರಿಗೆ ಸಿಕ್ತು, ಶಾಂತಿಗೆ ಯಾರಿಗೆ ಸಿಕ್ತು ಅಂದರೆ ಅಬಿ ಅಹಮದ್ ಅವರಿಗೆ ಸಿಕ್ತು. ಸ್ನೇಹಿತರೆ, ಒಬ್ಬ ಬ್ಯೂಟಿಫುಲ್ ವ್ಯಕ್ತಿ, ಇಥೋಪಿಯಾದ ವ್ಯಕ್ತಿ, ಅವನ ತಂದೆ ಮುಸ್ಲಿಮ್ಸ್, ತಾಯಿ ಕ್ರಿಶ್ಚಿಯನ್ಸ್. ಪ್ರಾರಂಭದಲ್ಲಿ ಕುಡಿಯಲು ನೀರು ಇಲ್ಲದೇ ಇರತಕ್ಕಂಥ ಬಡತನದಲ್ಲಿ ಬೆಳೆದಂತಹ ವ್ಯಕ್ತಿ. 45 ವರ್ಷಕ್ಕೆ ಆ ಇಥೋಪಿಯಾದ ಪ್ರಧಾನಮಂತ್ರಿ ಆಗಿರ್ತಾನೆ ಅಂದರೆ ಅವನ ಸಾಧನೆ, ಅವನ ಶ್ರದ್ಧೆ, ಅವನಲ್ಲಿರ್ತಕ್ಕಂತಹ ಮೌಲ್ಯಗಳು ಅವರಿಗೊಂದು ಹ್ಯಾಟ್ಸ್ ಅಪ್ ಅನ್ನು ಹೇಳ್ತಾ, ಸ್ನೇಹಿತರೆ ಶಾಂತಿಗಾಗಿ ಇವರು ಪಿ ಎ ಅಂದರೆ ಪೀಸ್ಗಾಗಿ ಅಬಿ ಅಹಮದ್ ಅವರಿಗೆ 2019 ನೋಬೆಲ್ ಪಾರಿತೋಷಕ ಸಿಗುತ್ತೆ. ಸ್ನೇಹಿತರೆ, ಇವ್ರ ಬಗ್ಗೆನೇ ಒಂದು ಬ್ಯೂಟಿಫುಲ್ ವಿಡಿಯೋವನ್ನು ಮಾಡಿ ಹಾಕಬೇಕು, ಯಾಕೆಂದರೆ ಶಾಂತಿಗಾಗಿ ಇವರು ಹಾಕಿಕೊಂಡಿರ್ತಕ್ಕಂತಹ ಯೋಜನೆಗಳು ಬ್ಯೂಟಿಫುಲ್ ಆಗಿದೆ. ಸೊ ಶಾಂತಿಗಾಗಿ ನೋಬೆಲ್ ಪಾರಿತೋಷಕವನ್ನು ಪಡೆದಂತಹ ವಿಜ್ಞಾನಿ ವ್ಯಕ್ತಿ ಪಿ ಎ ಅಹಮದ್, ಪ್ರಧಾನಮಂತ್ರಿ, ಇಥೋಪಿಯಾದ ಪ್ರಧಾನಮಂತ್ರಿ ದಟ್ ಇಸ್ ಅಬಿ ಅಹಮದ್, ಇವರು ಶಾಂತಿಗಾಗಿ ನೋಬೆಲ್ ಪಾರಿತೋಷಕವನ್ನು 2019 ಪಡ್ಕೋತಾರೆ. ಸ್ನೇಹಿತರೆ, ನೆಕ್ಸ್ಟ್ 2019 ಎಕನಾಮಿಕ್ಸ್ ಅರ್ಥಶಾಸ್ತ್ರದ ವಿಭಾಗದ ನೋಬೆಲ್ ಪ್ರಶಸ್ತಿ. ಸೊ ಸಿಂಪಲ್ ನೆನ್ಪಿಕೊಳ್ಳಿ, ಬಡತನದಲ್ಲಿಯೂ ಡುಫ್ಲೋ ಬಕ್ರಿ ಹಬ್ಬ ಮಾಡಿದ. ಬಡತನ ಅಂತ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ದುಡ್ಡಿಗೆ ಸಂಬಂಧಪಟ್ಟಿದ್ದು ಅಂತ. ಆದರೆ ದುಡ್ಡು ಕಡಿಮೆ ಇದೆ, ದಟ್ ಇಸ್ ಎಕನಾಮಿಕ್ಸ್. ದಟ್ ಇಸ್ ಬಡತನದಲ್ಲಿಯೂ ಪವರ್ಟಿ. ಹಾಗೆ ಬಡತನದಲ್ಲಿಯೂ ಕೂಡ ಡುಫ್ಲೋ ಬಕ್ರಿ ಹಬ್ಬ ಮಾಡಿದ. ಜಾಗತಿಕ ಬಡತನ ಅದರ ನಿವಾರಣೆಯ ಪ್ರಾಯೋಗಿಕವಾಗಿ ಮಾಡಿರ್ತಕ್ಕಂತಹ ಒಂದು ವಿಷಯಕ್ಕಾಗಿ ನಮ್ಮ ಡುಫ್ಲೋ, ನಮ್ಮ ಬ್ಯಾನರ್ಜಿ ಅಂಡ್ ಕ್ರೀಮರ್, ಸೊ ಇವರಿಗೆ ಏನು ಅರ್ಥಶಾಸ್ತ್ರದ ನೋಬೆಲ್ ಪಾರಿತೋಷಕ ಸಿಗುತ್ತೆ. ಸ್ನೇಹಿತರೆ, ಬಡತನದಲ್ಲಿಯೂ ಡುಫ್ಲೋ ಬಕ್ರಿ ಹಬ್ಬ ಮಾಡಿದ. ನೆನ್ಪಿಟ್ಕೊಳ್ಳಿ ಬ್ಯೂಟಿಫುಲ್ ಆಗಿ. ಡುಫ್ಲೋ ಎಸ್ತರ್ ಡುಫ್ಲೋ, ಫ್ರೆಂಚ್ ಅಮೇರಿಕನ್ ಅಭಿಜಿತ್ ಬ್ಯಾನರ್ಜಿ ಹೆಸರು ಹೇಳುತ್ತೆ. ಅಭಿಜಿತ್ ಭಾರತದ ಅಂಡ್ ಅಮೇರಿಕದಲ್ಲಿರೋದ್ರಿಂದ ಭಾರತೀಯ ಪೌರತ್ವವನ್ನಿದೆ, ಅಮೇರಿಕದ ಪೌರತ್ವವನ್ನಿದೆ. ದಟ್ ಇಸ್ ಅಮೇರಿಕನ್ ಭಾರತೀಯ ಅಭಿಜಿತ್ ಬ್ಯಾನರ್ಜಿ ಅಂಡ್ ಮೈಕಲ್ ಕ್ರೀಮರ್, ದಟ್ ಇಸ್ ದ ಅಮೇರಿಕ. ಸ್ನೇಹಿತರೆ, ನಮ್ಮ ಅಭಿಜಿತ್ ಬ್ಯಾನರ್ಜಿ, ಎಸ್ತರ್ ಡುಫ್ಲೋ ಇಬ್ಬರು ಕೂಡ ದಂಪತಿಗಳಾಗಿರ್ತಾರೆ. ಸೊ ಇವರ ಒಂದು ಅಗಾಧವಾಗಿರ್ತಕ್ಕಂತಹ ಬಡತನದ ನಿರ್ಮೂಲನೆಗಾಗಿ ಇವರು ಹಾಕಿಕೊಂಡಿರ್ತಕ್ಕಂತಹ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ 2019 ನೋಬೆಲ್ ಪಾರಿತೋಷಕ ಸಿಗತ್ತೆ. ಅಷ್ಟೇ ಅಲ್ಲ, ನಮ್ಮ ಎಸ್ತರ್ ಡುಫ್ಲೋ ಇದಾರಲ್ಲ, ಇವರಿಗೆ ದಟ್ ಇಸ್ ಅರ್ಥಶಾಸ್ತ್ರದಲ್ಲಿ 2ನೇ ನೋಬೆಲನ್ನು ಪಡೆದಂಥ ನಮ್ಮ ಮಹಿಳೆ ಆಗಿರ್ತಾಳೆ. ಅರ್ಥಶಾಸ್ತ್ರದಲ್ಲಿ 2ನೆಯ ನೋಬೆಲ್ ಪಾರಿತೋಷಕವನ್ನು ಪಡೆದಿರ್ತಕ್ಕಂಥ ಮಹಿಳೆ ಯಾರಪ್ಪ ಅಂದರೆ ದಟ್ ಇಸ್ ಅಸ್ತರ್ ಡುಫ್ಲಮ್. ನೆಕ್ಸ್ಟ್ ನಮ್ಮ ಇವರು ಕೂಡ ಅಷ್ಟೇ ಭಾರತೀಯ, ಯಾಕಂದರೆ ಅಮರ್ತ್ಯ ಸೇನ್ ನಮ್ಮ ಭಾರತೀಯವರು ಒಂದು ಇದೇ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪಾರಿತೋಷಕವನ್ನು ಪಡ್ಕೊಂಡಿದ್ದಾರೆ. ತದನಂತರ ಅಭಿಜಿತ್ ಬ್ಯಾನರ್ಜಿಯವರು ಕೂಡ ದಟ್ ಇಸ್ ಅಮೇರಿಕನ್ ಭಾರತೀಯವರು ಈ ನೋಬೆಲ್ ಪಾರಿತೋಷಕವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಸ್ನೇಹಿತರೆ. ಸೊ ಸ್ನೇಹಿತರೆ, ನಾನು ಏನೋ ಈ ಟ್ರಿಕ್ಸ್ಗಳನ್ನು ಮಾಡಿದ್ದೀನಿ, ಇದಕ್ಕಿಂತ ಬ್ಯೂಟಿಫುಲ್ ಟ್ರಿಕ್ಸ್ ಮಾಡ್ತಕ್ಕಂಥ ಎನರ್ಜಿ ನಿಮ್ಮಲ್ಲಿ ಇದೆ. ಆ ಟ್ರಿಕ್ಸ್ಗಳನ್ನು ಮಾಡಿ ಕಾಮೆಂಟ್ಸಲ್ಲಿ ಹಾಕಿ ಮತ್ತು ರಿವೈಸ್ಡ್ ಅಂತ ಇನ್ನು ಬ್ಯೂಟಿಫುಲ್ ಟ್ರಿಕ್ಸ್ ನಿಮ್ಮ ಜೊತೆಗೆ ಚರ್ಚೆ ಮಾಡೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆದಾಗ ಬೆಲ್ ಬಟನ್ ಬರುತ್ತೆ, ಆ ಬೆಲ್ ಬಟನನ್ನು ಒತ್ತುವುದರ ಮೂಲಕ ಸದಾ ನಮ್ಮ ಜೊತೆ ಟಚ್ಚಲ್ಲಿರಿ ಅಂತ ಹೇಳ್ತಾ ನಮಸ್ಕಾರ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ನೀವೆಲ್ಲರೂ ಗೆಲ್ಲುವುದರಿಂದ ಭಾರತ ಗೆಲ್ಲುತ್ತದೆ ಎಂಬ ನುಡಿಯನ್ನು ಹೇಳ್ತಾ ಇಲ್ಲಿಗೆ ನಾನು ಈ ಸ್ಲೈಡನ್ನು ಸ್ಟಾಪ್ ಮಾಡ್ತೀನಿ. ನಮಸ್ಕಾರ. ಶಂಕರ್, ಸಾಧನಾ ಶಂಕರ್ ಅಕಾಡೆಮಿ, ಶಿಕಾರಿಪುರ.